ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಮ್ಮಿ ಮನೇಲಿ ಕರಳೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಹಾಗೆ ನಿಮಗೊಂದು ಕರಳೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ. ಸೊ ಬನ್ನಿ, ಕರಳೆ ಸಾರು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ಏನಿದು ಕರಳೆ ಅಲ್ವಾ? ಬಿದಿರು ಕರಳೆ. ಇವ್ರು ನಮ್ಮ ಅತ್ತೆ, ಇವ್ರು ತೊಗೊಂಡು ಬಂದಿದ್ದಾರೆ ಬಿದಿರು ಕರಳೆನ. ಅಂದರೆ ಬ್ಯಾಂಬೂ ಶೂಟ್ ಬರುತ್ತೆ ನೋಡಿ, ಅದ್ರ ಚಿಕ್ಕದು ಅಂದ್ರೆ ಚಿಕ್ಕ ಏನಂತಿವಕ್ಕ ಮರಿ, ಹಾ ಚಿಕ್ಕ ಮರಿ ಬತ್ತಾರದ್ನ ತಗೊಂಡು ಕಟ್ ಮಾಡ್ಬಿಟ್ಟು ಈ ರೀತಿ ಉಪಯೋಗಿಸೋದು. ಅಕ್ಕ ತಿಂದ್ರೆ ಏನೇನು ಕೊಳ್ಳೇದಕ್ಕ? ಒಳ್ಳೇದು ಬಿಮ್ಮನ್ ಸೇರಿ ಮೂರು ತಿಂಗಳಾಗಿರೋ ತಿನ್ನ. ಹಾ ಹಾ, ಗೊತ್ತಾಯ್ತಲ್ಲ, ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ಇದನ್ನ. ಮಿಕ್ಕವ್ರು ಎಲ್ಲಾರು ತಿನ್ಬೋದಲ್ವಾ ಅಕ್ಕ? ತುಂಬಾ ಒಳ್ಳೇದು. ವರ್ಷಕ್ಕೆ ಒಂದ್ಸತಿ ಏನಾದ್ರೂ ತಿನ್ಲೇಬೇಕು. ಎಸ್, ಇವಾಗ ಕರಳೆ ಸಾರು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಪಾತ್ರೆಗೆ ನೀರನ್ನ ಇಟ್ಟಿದ್ದೀನಿ ನೋಡಿ, ನೀರ್ ಚೆನ್ನಾಗಿ ಕಾದಿದೆ ಅಲ್ವಾ. ಈಗ ನಾನು ತೊಳೆದು ನೆನ್ಸಿಟ್ಕೊಂಡಿರುವಂತ ಬೇಳೆನ ಹಾಕೊಳ್ತೀನಿ. ನಿಮ್ಗೆ ಏನ್ ಬೆನಿಫಿಟ್ ತೊಳೆದು ನೆನ್ಸಿಡೋದ್ರಿಂದ ಅಂದ್ರೆ ಬೇಗನೆ ಬೇಳೆ ಬೇಯ್ಕೊಳ್ಳುತ್ತೆ. ಅನಂತರ ನೋಡಿ, ಸ್ವಲ್ಪ ಈರುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಮತ್ತೆ ಬೇಳೆ ಒಟ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಸ್ವಲ್ಪನೇ ಹಾಕೊಳ್ತಾ ಇರೋದು. ಅನಂತರ ಬಿದಿರು ಕರಳೆನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದನ್ನ 7-8 ಬಾರಿ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ಈ ಬಿದಿರು ಕರಳೆನ. ಈಗ ಈ ಕರಳೆನ ಹಾಕೊಳ್ಳೋಣ. ಈಗ ನೋಡಿ, ಇಲ್ಲಿ ಒಂದು 6-7 ಜಾತಿ ಕಾಳುಗಳನ್ನ ನೆನೆಸ್ಕೊಂಡಿದ್ದೀನಿ. ಕಡಲೆಕಾಳು ಆಗಿರ್ಬೋದು, ಕಡಲೆ ಬೀಜ, ಬಟಾಣಿ, ಉದ್ದಿನಕಾಳು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಅಂದ್ರೆ ಕಪ್ಪಗೆ ಬರುತ್ತಲ್ಲ ಉದ್ದಿನಕಾಳು, ಅದನ್ನ ಹಾಕೊಂಡಿದ್ದೀನಿ. ಹೆಸರು ಕಾಳು ಹಾಕೊಂಡಿದ್ದೀನಿ, ಹುಳ್ಳಿ ಕಾಳು ಹಾಕೊಂಡಿದ್ದೀನಿ, ಬಟಾಣಿ, ಆಮೇಲೆ ಅವರೆಕಾಳು. ಈ ರೀತಿ ಎಷ್ಟು ಕಾಳುಗಳು ಬೇಕಾದ್ರೂ ನೀವು ಹಾಕೋಬಹುದು. ಮಿನಿಮಮ್ ಒಂದು 5 ಕಾಳುಗಳಾದ್ರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಕಾಳನ್ನೆಲ್ಲ ಈ ರೀತಿ ಹಾಕೊಂಡಿದ್ದೀನಿ. ಈಗ ನೋಡಿ ನಾನೇನ್ ಮಾಡ್ತೀನಿ, ಅದಕ್ಕೆ ಎಲ್ಲಾ ಜಾತಿಯ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ, ಜೊತೆಗೆ ಕರ್ಬೇವು. ನೀವು ಏನಪ್ಪ ಇಷ್ಟೊಂದು ಮಾಡ್ತಿದ್ದೀರಾ ಅಂತ ಅನ್ಬೋದು. ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಹಳ್ಳಿಗಳಲ್ಲಿ ಒಂದೊಂದು ಬಕೆಟ್ ಅಷ್ಟು ತರಕಾರಿ ಕರಳೆ ಎಲ್ಲಾನು ಮಾಡ್ತಿದ್ರು. ದೊಡ್ಡ ಅಂಡೆಗಳಲ್ಲಿ ಮಾಡ್ತಿದ್ರು. ಯಾಕಪ್ಪ ಅಂದ್ರೆ ಕರಳೆ ಸಿಗೋದೇ ಅಪರೂಪ. ಅಪರೂಪಕ್ಕೆ ಸಿಕ್ತಾಗ ಅಕ್ಕಪಕ್ಕದ ಜನಕ್ಕೂ ಹಂಚ್ಕೊಂಡು ತಿನ್ನುವಂತ ವಾಡಿಕೆ ಇದೆ. ಈಗ ನೋಡಿ, ಒಂದು ಬೆರಕ್ ಸೊಪ್ಪಿದೆ, ಒಂದು 40 ಜಾತಿ ಸೊಪ್ಪಿದೆ ಇದರಲ್ಲಿ. ಸೊ ಈ ರೀತಿ ಕಟ್ ಮಾಡಿ ಹಾಕೊಳ್ತೀನಿ. ಸೊಪ್ಪನ್ನು ಕೂಡ ನಾವು ಕಟ್ ಮಾಡಿನೇ ಹಾಕೋಬೇಕು. ಎಸ್, ಈಗ ರೆಡಿ ಇದೆ ಅಲ್ವಾ. ಈಗ ನಾನೇನ್ ಮಾಡ್ತೀನಿ, ಅದಕ್ಕೆ ಸಾಂಬಾರ್ ಪುಡಿನ ಹಾಕೊಳ್ತೀನಿ. ಸಾಂಬಾರ್ ಪುಡಿ ಎಷ್ಟು ಹಾಕೋಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಈಗ ಒಟ್ಟು 6 ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಹಾಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಮಾಡ್ಕೊಳ್ಳಿ, ಎಲ್ಲ ಒಂದ್ ಕಡೆಯಿಂದ ಮಿಕ್ಸಪ್ ಮಾಡ್ಕೋಬೇಕು. ಸೊಪ್ಪು, ತರಕಾರಿ ಏನೇನಿದೆ, ಬೇಳೆ, ಕೆಳಗಡೆ ಇರೋ ಬೇಳೆ ಟಚ್ ಆಗೋದೇ ಇಲ್ಲ, ಯಾಕಂದ್ರೆ ಸೌಟ್ ಅಷ್ಟು ಕೋದ್ರು ಕೂಡ ಟಚ್ ಆಗೋದಿಲ್ಲ ನೋಡಿ. ಈಗ ನಿಮ್ಗೆ ಗೊತ್ತಾಗ್ತಿದ್ಯಾ, ಐ ಥಿಂಕ್ ಇರಿ, ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿ ಇದೆಯಾ? ಇಲ್ಲ, ತೆಳ್ಳಗಿದೆ, ಸಾಂಬಾರ್ ತರ ಕಾಣಿಸ್ತಿಲ್ಲ, ಏನೋ ನೀರ್ ಇದ್ದಂಗಿದೆ, ಉಪ್ಸಾರು ನೀರ್ ಇದ್ದಂಗೆ. ಈಗ ನಾನೇನ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಸಾಂಬಾರ್ ಪುಡಿಯನ್ನ ಹಾಕೊಳ್ತೀನಿ. ಎಸ್, ಇನ್ನೂ ಒಂದು 3 ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಬಳಸಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಎಸ್, ಆಯ್ತಲ್ವಾ. ಈಗ ಒಂದ್ ಕಡೆಯಿಂದ ಎಲ್ಲದಕ್ಕೂ ಹಾಕೋ ರೀತಿ, ಸ್ಪ್ರೆಡ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಬೆಂದ ನಂತರ ಕಡಿಮೆ ಆಗುತ್ತೆ. ಈಗ ನೋಡಿ ಕಾಣಿಸ್ತಿದೆಲ್ಲ ನೋಡಿ, ಇಷ್ಟಿದ್ರು ಸಾಕು. ಮತ್ತೆ ಬೇಳೆ ಎಲ್ಲ ಹಾಕಿರ್ತೀವಿ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನೋಡಿ, ನಾನು ಕೆಳಗಡೆ ಒಂದು 1/2 ಗೆಡ್ಡೆಯಷ್ಟು ಈರುಳ್ಳಿ ಹಾಕೊಂಡಿದ್ದೆ, ಈಗ 1.5 ಗೆಡ್ಡೆಯಷ್ಟು ಈರುಳ್ಳಿನ ಅದಕ್ಕೆ ಹಾಕೊಳ್ತೀನಿ. ಅನಂತರ ಉಪ್ಪು, ಉಪ್ಪು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಬಳಸಿ, ತುಂಬಾ ಜಾಸ್ತಿನೂ ಹಾಕ್ಲಿಕ್ಕೆ ಹೋಗ್ಬೇಡಿ. ಕಡಿಮೆ ಆದ್ರೆ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಜಾಸ್ತಿ ಆಗ್ಬಿಟ್ರೆ ತಿನ್ನಕ್ಕೆ ಆಗಲ್ಲ, ಒಂಥರ ಹಿಂಸೆ. ಈಗೆಲ್ಲವನ್ನೂ ಒಂದ್ ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ.
ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಸಾಕು, ನೀರೇನು ಹಾಕೋ ಅಗತ್ಯತೆನೇ ಇರೋದಿಲ್ಲ. ಈಗ ಇದನ್ನೆಲ್ಲ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ವಿಷಲ್ ತೆಗೆದುಕೊಳ್ಳೋಣ, ಸಾಕಾಗುತ್ತೆ. ಫೈವ್ ವಿಷಲ್ ತಗೊಳ್ಳಿ. ಎಸ್, ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೈಡ್ ಅಲ್ಲಿ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋದಕ್ಕೆ ನಾನಿಲ್ಲಿ 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಆನಂತರ ಕರಿಬೇವು ಮತ್ತೆ ಈರುಳ್ಳಿ, ಅಲ್ಲ ಒಣಮೆಣಸಿನ್ಕಾಯಿ, ಈರುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಳ್ಳಿಗಳ ಕಡೆ ಕಲ್ಲು ಹಾಕ್ತಾರೆ. ಕಲ್ಲು ಅಂದ್ರೆ ಈ ನೀರಿ ತೊರೆ ಅಥವಾ ನದಿ ಹತ್ರ ಹರಿಯುತ್ತೆ ನೋಡಿ, ನೀರು ಹರಿಯುತ್ತಲ್ಲ ಆ ಜಾಗದಲ್ಲಿ ಸಿಗುವಂತ ಕಲ್ಲನ್ನ ಬೆಂಗ್ಸ್ ಕಲ್ಲು ಅಂತ ಹೇಳ್ತಾರೆ. ಅದನ್ನ ತಗೊಂಡ್ಬಂದು ಒಗ್ಗರಣೆ ಮಾಡ್ತಾರೆ. ಸಖತ್ ಟೇಸ್ಟ್ ಅದು. ಈಗ ನೀವು ನೋಡ್ತಾ ಇರ್ಬೋದು ಅರ್ಧ ಈರುಳ್ಳಿ ಬೆಂದಿದೆ. ಈಗ ನಾನು ಏನ್ ಮಾಡ್ತೀನಿ, ಟೊಮೆಟೋನ ಹಾಕೊಳ್ತೀನಿ. ಚೆನ್ನಾಗಿ ಇದು ಸ್ಮ್ಯಾಶ್ ಆಗ್ಬಿಡ್ಲಿ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಆಗಿದೆ. ಇದನ್ನ ಸೈಡ್ಗೆ ತಿಟ್ಕೊಳ್ತೀನಿ. ಈಗ ಕುಕ್ಕರ್ ಅನ್ನ ಇಟ್ಟಿದ್ದೀನಿ. ಈ ಕುಕ್ಕರ್ಗೆ ನಾನು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನ ಹಾಕೊಳ್ಳೋಣ. ನೋಡಿ ಈ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆನ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿ ಇದೆ ಗೊತ್ತಾಗ್ತಿದೆ ಅಲ್ಲ. ಎಸ್, ಈಗ ನೋಡ್ತಿದ್ದೀರಲ್ವಾ, ಈಗ ನಾನು ಇದಕ್ಕೆ ಸಾಲ್ಟೆಡ್ ಬಟರ್ನ ಹಾಕೊಳ್ತಾ ಇದ್ದೀನಿ. ಈ ಸಾಲ್ಟೆಡ್ ಬಟರ್ ನಾನೇ ಮಾಡ್ಕೊಂಡಿದ್ದು ಮನೇಲಿ. ಸೊ ನಾನೊಂದಿಷ್ಟಪ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಬೆಣ್ಣೆ ಹಾಕದಷ್ಟು. ನೋಡಿ ಸ್ವಲ್ಪ ನೀರನ್ನ ಹಾಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ, ಯಾಕಂದ್ರೆ ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು. ಈಗ ಒಂದೊಳ್ಳಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಕುದಿ ಬರಲಿ ಸ್ನೇಹಿತರೆ ಸಾಕು. ಇದಕ್ಕೆ ಹುಳಿ ಯಾವುದೂ ಹಾಕೋದಿಲ್ಲ, ಟೊಮೆಟೊ ಬಿಟ್ಟು. ಎಸ್ ರೆಡಿ. ಎಸ್ ಸ್ನೇಹಿತರೆ, ಈಗ ಆಗಿದೆ, ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ನಾಳೆಗೆ. ಹಾಲು ಹಾಕೋ ಮುಂಚೆ ಎತ್ತಿಟ್ಕೋಬೇಕು. ಹಸಿ ಹಾಲು ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ, ಅದರಲ್ಲೂ ಅಲ್ಲೇ ಕರೆದು ಅಲ್ಲೇ ಹಾಕಿದ್ರಂತೂ ಹಾಲು ತುಂಬಾ ಚೆನ್ನಾಗಿರುತ್ತೆ. ನೀರ್ಲಿ ಇದಕ್ಕೆ 1.5 ಲೀಟರ್ ಅಷ್ಟು ಹಾಲು ಬೇಕಾಗುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಮೊದಲು ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಲು ಹಾಕಿದ ನಂತರ ನೀವು ಪ್ರಿಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಳಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಇದಿಷ್ಟನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನ ಹಾಕೊಳ್ಳೋಣ 1.5 ಲೀಟರ್ ಅಷ್ಟು. ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಸರ್ವ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟೇ ಸ್ನೇಹಿತರೆ, ಸಖತ್ತಾಗಿರುತ್ತೆ ಕರಳೆ ಸಾರು, ತುಂಬಾ ಒಳ್ಳೇದು ಹೆಲ್ತ್ಗೆ. ಅದರಲ್ಲೂ ಹೊಟ್ಟೆಲ್ ಕೂದ್ಲಿದೆ ಅನ್ನೋರು ಧಾರಾಳವಾಗಿ ತಿನ್ಬಹುದು. ವರ್ಷಕ್ ಒಂದ್ಸತಿನಾದ್ರೂ ಮನುಷ್ಯ ಅಂತ ಅಂದ್ಮೇಲೆ ಕರಳೆ ಸಾರು ತಿನ್ಬೇಕಂತೆ. ಎಸ್ ಬನ್ನಿ, ಹುಡುಗರಿಗೆಲ್ಲ ಟಿಫನ್ ಹಾಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ, ಸುಸ್ತಾಗ್ತಿದೆ ನನಗಂತೂ. ಎಸ್ ಸ್ನೇಹಿತರೆ, ಟಿಫನ್ ಹಾಕೊಟ್ಟೆ ಮಧ್ಯಾಹ್ನಕ್ಕೆ, ರಾತ್ರಿಗೆ ಇದೇ ಸಾರು ಆಗುತ್ತೆ. ಸೊ ಈಗ ಹೊರಟಿದ್ದೀನಿ, ನಂದು ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದ್ಯಲ್ಲ, ಅಲ್ಲಿ ಹೊರಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಓ, ಎಷ್ಟೊಂದು ಹಾಕಿದೆ ಸುನ್ನಿ? 2, 4, 6, 7 ಮರಿ ಹಾಕಿದೆ. ನಿಂದಮ್ಮ ಮರಿ ನೋ ಪ್ಲೀಸ್, ಏನ್ ಗಲ್ಲಿದೆ ಸುನ್ನಿ. ಸುನಿ, ಎಷ್ಟ್ ಮನೆ ಇರಿ, ನಾನು ಬರ್ತೀನಿ.
ಇದು ಬಂದು ಸುನಿ, ಇದೇನಿದು? ಇದು ಇದು ಟಾಯ್ಲೆಟ್, ಇದು ಕಿಚನ್, ಇದು ರೂಮ್, ಇದು ಹಾಲು. ಆನಂತರ ಇದು ರೂಮು. ಆಕ್ಚುಲಿ ಕೆಳಗಡೆ ಈಗ ಆಲ್ರೆಡಿ ಬಾಡಿಗೆಗಿದ್ದಾರೆ, ಅವ್ರಿಗೆ ನೀರಿನ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಇಲ್ಲಿ ಡ್ರಮ್ ಇಟ್ಟಿದ್ದೀವಿ ಕಟ್ ಪ್ರೆಸೆಂಟ್ ಅಷ್ಟೇ. ಸೊ ಸಿಂಗಲ್ ಸಿಂಗಲ್ ಬೆಡ್ರೂಮ್ ಇದು. ಈಗ ಆಲ್ರೆಡಿ ಕೆಳಗಡೆ 6 ಬೆಡ್ರೂಮ್ಸ್ ಇದೆ, ಇದು 3ನೇ ಫ್ಲೋರಲ್ಲಿ 4 ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ರೆಂಟ್ ಪರ್ಪಸ್ಗೆ ಸೇಮ್ ಹಾಲು. ಇದು ಸ್ವಲ್ಪ ಹಾಲು ಸ್ವಲ್ಪ ಸ್ಪೇಸಿಯಾಗಿ ಬಂದಿದೆ. ಆನಂತರ ರೂಮು, ಟಾಯ್ಲೆಟ್ಟು ಆ್ಯಂಡ್ ಅಡುಗೆ ಮನೆ ಸೇಮ್ ಪ್ಯಾಟ್ರನ್. ಬಟ್ ಇಲ್ಲೇನಿದೆ, ಇಲ್ಲಿ ಮೆಟ್ಲಿದೆ ಬರಲಿಕ್ಕೆ ಓಡಾಡಲಿಕ್ಕೆ. ಇದು ಲಾಸ್ಟ್ ಮನೆ. ಇದು ಬಂದು ಹಾಲ್ ಬರುತ್ತೆ, ಆನಂತರ ಅಡುಗೆ ಮನೆ ಬರುತ್ತೆ, ಇದು ಬಚ್ಚಲು ಮನೆ, ಒಂದು ರೂಮ್. ಇದು ಸ್ವಲ್ಪ ಸ್ಪೇಸಿಯಾಗಿದೆ ರೂಮು, ತುಂಬ ಲಕ್ಸುರಿಯಾಗಿ ಕಟ್ಟಿಸ್ತಾ ಇಲ್ಲ. ಇದೆಲ್ಲ ರೆಂಟೆಡ್ ಪರ್ಪಸ್ಗಲ್ವಾ, ಈಗ ಆಲ್ರೆಡಿ ಕೆಳಗಡೆ 6 ಮನೆ ಇರೋದು ಕೂಡ ರೆಂಟೆಡ್ ಪರ್ಪಸ್ಗೆ, ಇದು ಕೂಡ ಹಾಗೆ ರೆಂಟೆಡ್ ಪರ್ಪಸ್ಗೆ ಕಟ್ಟೋದು. ಈಗ ಅಲ್ಲಿಗೆ ಟೋಟಲ್ ಇದು ಈ ಬಿಲ್ಡಿಂಗಲ್ಲಿ 10 ಮನೆಗಳಿದ್ದಾವೆ ನನಗೆ, 1800 ಸ್ಕ್ವೇರ್ ಫೀಟು. ಬಟ್ ಯಾವುದ್ರದ್ದು ನಾವು ರೆಂಟ್ ತೊಗೊಳ್ತಾ ಇಲ್ಲ, ಅತ್ತೆ ಮಾವನಿಗೇ ಕೊಡ್ತಾ ಇದ್ದೀವಿ, ಅವರಿರೋ ತನಕ ಅವ್ರಿಗೇ. ಎಸ್ ನೋಡಿ, ಸುನಿ ಇನ್ನೂ ಎಷ್ಟು ದಿನ ನೀರು ತುಂಬಬೇಕು? ಹೀಗೆ 21 ಡೇಸ್ ಹೀಗೆ ತುಂಬಿರ್ಬೇಕಾ? ಚಿನ್ನ ಈ ಕಡೆ ಬಾ ನೀನು. ಯಾಕೆ ಈ ರೀತಿ ನೀರು ಹಾಕೋದು? ಕಾಂಕ್ರೀಟ್ ಗಟ್ಟಿಯಾಗುತ್ತೆ, ಎಷ್ಟು ನೀರನ್ನ ಕುಡಿಯುತ್ತೆ ಅಷ್ಟು ಗಟ್ಟಿಯಾಗುತ್ತೆ, ಒಣಗಬಾರದು. ಆಕ್ಚುಲಿ ಹಿಂಗೆಲ್ಲ ಒಣಗೋಗಿದೆಯಲ್ಲ, ಒಣಗಬಾರದು. ನಿನ್ನೆ ನೀರು ಹಾಕಿಲ್ಲ ಅದಕ್ಕೆ. ಎಸ್ ಓಕೆ, ಅರ್ಥ ಆಯಿತು. ಚಿನ್ನ ಕಾಲೆಲ್ಲ ಗಲೀಜು ಮಾಡ್ಕೋಬೇಡ, ಈಗ ಸ್ನಾನ ಮಾಡಿಸಲ್ಲ. ಎಸ್, ತುಂಬ ಜನ ಕೇಳ್ತಿದ್ರಿ ಅಲ್ವಾ ಎಲ್ಲಿ ಮೇಡಮ್ ಕಟ್ಟಿಸ್ತಾ ಇರೋದು ತೋರಿಸಿ ಅಂತ. ಸೊ ಇಲ್ಲೇ ನಾವು ಈಗ ಅಟ್ ಪ್ರೆಸೆಂಟ್ ಕಟ್ಟಿಸ್ತಾ ಇರೋದು. ಸುನಿ, ಏನು ಈ ಏರಿಯಾ ಹೆಸರು? ದುಬ್ಬಿದೆ. ಸೊ ಈಗ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ನೋಡೋಣ. ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಸ್ ಇದ್ದಾವೆ, ನೋಡೋಣ ಏನೇನಾಗುತ್ತೆ ಅಂತ. ನೀವು ತುಂಬ ಜನ ಕೇಳ್ತಿರ್ತೀರ. ಎಸ್, ನಮ್ಮ ಮನೆಯವ್ರಿಗೆ ಈಗ ನಮ್ದಲ್ಲ ಪ್ರಾಪರ್ಟಿ, ಅವ್ರ ತಂದೆದು. ಎಸ್, ಅವ್ರಿರೋ ತನಕ ಅದು ಅವ್ರದೇ ಪ್ರಾಪರ್ಟಿ ಖಂಡಿತ, 100%. ನೀವು ಯಾವಾಗ ಕಟ್ಟಿಸ್ತೀರಾ ಮೇಡಮ್ ಮನೆ ಅಂತ ಕೇಳ್ತಿದ್ರಿ. ನಾನು ನನ್ನ ಕನಸಿನ ಮನೆ ನನಗೆ ಹೀಗೆ ಇರಬೇಕು ಅಂತ ಕೆಲವೊಂದು ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ನಾನು ಬೇಗ ಕಟ್ಟಿಸ್ತಾ ಇಲ್ಲ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನನಗೆ ಹೇಗೆ ಬೇಕು ನಾನು ಹಾಗೆ ಕಟ್ಟಿಸ್ಕೊಳ್ಳೋಣ ಅನ್ನೋ ಐಡಿಯಾ ಇದೆ. ನಾನು ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಟೈಮ್ ಕೂಡ ಬರುತ್ತೋ ನನ್ನ ಮನೆ ಕನಸಿನ ಮನೆಯನ್ನು ಕಟ್ಟಲಿಕ್ಕೆ ಅಂತ, ನೋಡೋಣ. ನನಗಿಲ್ಲಿ ಬಂದಾಗ ತುಂಬ ಇಷ್ಟ ಆಗೋದು ಅಂದರೆ ಇಲ್ಲಿ ಒಂದು ಕಾರ್ನ ಸರ್ವಿಸ್ ಮಾಡೋವಂಥ ಒಂದು ಇದಿದೆ, ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಎಷ್ಟು ಕಾರ್ಗಳು ನಿಂತಿರುತ್ತೆ ಅಂದರೆ ಸಾವಿರಾರು ಕಾರ್ಗಳು ಬಂದು ನಿಂತಿರುತ್ತೆ. ಅಪಾರ್ಟ್ಮೆಂಟ್ಸ್ ಇದೆ ಹತ್ರನೇ, ತುಂಬ ಅಫಿಷಿಯಲ್ ಏರಿಯಾ, ತುಂಬ ಚೆನ್ನಾಗಿದೆ. ಅಲ್ಲಿ ನೀವೇನು ನೋಡ್ತಿದ್ದೀರಾ, ಅಲ್ಲಿ ಕಾರ್ಗಳು ಕಾಣಿಸ್ತಿದಲ್ಲ, ಎಷ್ಟು ಕಾರ್ಗಳು ನಿಂತಿದ್ದಾವೆ ಅಂತ. ಫುಲ್ ಕಾರ್ಗಳೇ ಇದ್ದಾವೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನೋಡಿದ್ರೆ ಬರೀ ಕಾರ್ಗಳೇ. ಅಲ್ಲಿ ಕಾರ್ ಸರ್ವಿಸ್ ನಡೆಯುತ್ತೆ. ಏನು ಮಾಡ್ತಿದ್ಯಾ? ಮಣ್ಣು ಮುಚ್ತಾ ಇದೆಯಾ? ಓ, ಮನೇನು ಕಟ್ಬೋದಲ್ವಾ ಸಚ್ಚು? ನೀನು ಸಚ್ಚು ಅಲ್ಲೆಲ್ಲ ಹೋಗ್ಬಾರ್ದು. ನಿಜವಾಗ್ಲೂ ಸ್ನೇಹಿತರೆ, ಮಕ್ಳಿಗೆ ಮಕ್ಕಳೇ ಸಾಟಿ. ನಾವು ಚಿಕ್ಕ ಹುಡುಗರಿದ್ದಾಗ ಎಲ್ಲ ಈ ಆಟಗಳು ಆಡಿರ್ತೀವಿ, ಅದೇ ನಮ್ಮ ಮಕ್ಕಳು ಹಿಂಗೆ ಆಡಿದಾಗ ನಾವು ರೇಗ್ತಿರ್ತೀವಿ. ನನಗೆ ಅದೇ ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ, ನಮಗೆ ಮಕ್ಕಳಾಯ್ತು, ಇನ್ನೇನು ಮಕ್ಕಳು ದೊಡ್ಡವಾಗ್ತಿದ್ದಾವೆ ಅಂದಾಗಲೇ ಸಂತೋಷ. ಎಸ್ ಸ್ನೇಹಿತರೆ, ಇಲ್ಲಿ ಹಾಗೆ ಡ್ರಮ್ಮಲ್ಲಿ ಒಂದು ಎಲೆ ಥರ ಕೂತಿತ್ತು, ಏನಪ್ಪ ಇದು ಅಂತ ನೋಡಿದ್ರೆ ಹುಳ. ನಿಜವಾಗ್ಲೂ ಆ ಪ್ರಕೃತಿ ವಿಚಿತ್ರ ನೋಡಿ, ಎಷ್ಟು ಚೆನ್ನಾಗಿದೆ. ಎಸ್, ಇಲ್ಲಿಂದ ಮನೆಗೋಗಿ ತುಂಬ ಕೆಲಸ ಇದೆ, ನಾನು ವ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.